ನಿಮ್ಗೆ ಯಾವತ್ತೂ ಅನ್ಸಲೇ ಇಲ್ವಾ? ಏನು ಅವ್ನು ನಿಮ್ಮನ್ನು ಬಿಟ್ಟು ಹೋದ್ಮೇಲೆ ನಾನು ಮದುವೆ ಆಗ್ಬೇಕು, ನನಗೂ ಒಂದು ಲೈಫ್ ಬೇಕು, ನಾನು ಚೆನ್ನಾಗಿರ್ಬೇಕು ಅಂತ ಅನ್ಸಲೇ ಇಲ್ವಾ? ಅನ್ನಿಸ್ತೇ ಏನ್ರಿ, ಆದ್ರೆ ಒಳ್ಳೆ ಹುಡುಗ ಯಾರು ಸಿಗ್ಲಿಲ್ಲ. ನಿಮ್ ಕಡೆ ಯಾರಾದ್ರೂ ಇದ್ರೆ ಹೇಳಿ, ಯೋಚನೆ ಮಾಡೋಣ. ಯಾರೋ ಯಾಕ್ರಿ, ನಾನೇ ಇದ್ದೀನಲ್ಲ, ಮದುವೆ ಆಗೋಣ. ನಿಮ್ಗೇನೋ ಸೀರಿಯಸ್ ಪ್ರಾಬ್ಲಮ್ ಇದೆ ರೀ, ಒಳ್ಳೆ ಡಾಕ್ಟರ್ ಹತ್ರ ತೋರಿಸಿ. ಯಾಕೆ? ಹ್ಞೂ ರೀ, ಒಂದ್ ಲವ್ ಫೇಲಿಯರ್ ಆಗಿ ನನಗ್ ಸಿಕ್ಕಿದ್ರಿ, ಈಗ ನನ್ನ ನೀವ್ ಮದ್ವೆ ಆಗ್ತೀರಾ? ಹೌದ್ರಿ, ನೀವೇ ಯೋಚನೆ ಮಾಡಿ. ನಿಮ್ ಲೈಫ್ ಅಲ್ಲಿ ಇಷ್ಟೆಲ್ಲ ಆಗಿರೋದು ನಾನ್ ನಿಮಗ್ ಸಿಗ್ಲಿ ಅಂತ, ನನ್ನ ಲೈಫ್ ಅಲ್ಲಿ ಇಷ್ಟೆಲ್ಲ ಆಗಿರೋದು ನೀವ್ ನನಗ್ ಸಿಗ್ಲಿ ಅಂತ. ಸಿಕ್ಕಿದೀವಿ, ಮದ್ವೆ ಆಗೋಣ. ಏನ್ ಗೊತ್ತು ಅಂತ ಮದ್ವೆ ಆಗೋದು? ನನ್ ಬಗ್ಗೆ ನಾನೆಲ್ಲ ಹೇಳ್ಕೊಂಡಿದ್ದೀನಿ, ನಿಮ್ ಬಗ್ಗೆ ತಿಳ್ಕೊಳ್ಬೇಕು ಅನ್ನೋ ಆತ್ರ ನನಗೇನಿಲ್ಲ. ಮದ್ವೆ ಆದ್ಮೇಲೆ ದಿನ ಚೂರು ಚೂರ ತಿಳ್ಕೊತೀನಿ. ಆಯ್ತಾಯ್ತು, ಬೆಳಿಗ್ಗೆ ಮಾತಾಡೋಣ. ನಿಮ್ ಮನೇಲೆಲ್ಲ ಕಾಯ್ತಾ ಇರ್ತಾರೆ, ಹೊರಡಿ. ನೀವೇನಾದ್ರೂ ಹೇಳ್ರಿ. ಆಯ್ತಾಯ್ತು, ಮನೇಲೆಲ್ಲ ಕಾಯ್ತಿರ್ತಾರೆ. ಯಾಕ್ರಿ ಇಷ್ಟೊಂದು ಅರ್ಜೆಂಟ್ ಮಾಡ್ತೀರಾ? ಹೋಗ್ತೀನಿ. ಏನಾದ್ರೂ ಒಂದು ಹೇಳಿ. ಹೋಗ್ರಿ ಅಂದ್ರೆ ಹೋಗ್ಬೇಕು. ನೀವೇನ್ರಿ ಮದ್ವೆ ಅಂದ ತಕ್ಷಣ ಟೆನ್ಷನ್ ಆಗ್ತಾ ಇದ್ದೀರಾ? ಅಷ್ಟ ಆಗಲ್ವಾ, ಹೋಗ್ರಿ ಅಂದ್ರೆ ಹೋಗ್ಬೇಕು ಅಷ್ಟೇ. ಹೋಗ್ತೇನ್ರಿ. ಹ್ಮ್ ಹ್ಮ್, ಏನಾದ್ರೂ ಒಂದು ಹೇಳಿ. ರೀ, ನಿಮಗೆ ಹೇಳಿದ್ರೆ ಅರ್ಥ ಆಗಲ್ವಾ? ನಿಮಗೆ ಏನ್ ಗೊತ್ತು ನನ್ ಬಗ್ಗೆ? ಇಷ್ಟೊತ್ತು ನಾನು ಹೇಳಿದ್ದನ್ನ ನಿಜ ಅಂತ ನಂಬಿದ್ರೆ ನಿಮ್ಮಂತ ದಟ್ಟ ಇನ್ನೊಬ್ಬ ಇಲ್ಲ. ನಾನೇನ್ ಗೊತ್ತೇನ್ರಿ, ನಾನೇನ್ ಮಾಡ್ತೀನಿ ಅಂತ ಗೊತ್ತಾ? ಮದ್ವೆ ಆಗ್ತಾನಂತೆ, ಮದ್ವೆ. ಮದ್ವೆ ಆಗ್ತೀನಿ ಅಂತ ನನ್ನ ಕರ್ಕೊಂಬಂದವನು ನನ್ನ ಮದ್ವೆ ಆಗ್ಲಿಲ್ಲ. ಮೈ ಮಾರೋ ಜಾಗದಲ್ಲಿ ನನ್ ಮಾರ್ಬಿಟ್ಟು ಹೊರಟೋದ. ಅದೇ ನನ್ ಕೆಲ್ಸ. ಈಗ ಹೇಳ್ರಿ, ಮದ್ವೆ ಆಗ್ತೀರಾ? ಮದ್ವೆ ಆಗ್ತೀನಿ. ನೋಡಿ, ಕರೆಂಟ್ ಬಂತು, ಮಿರಾಕಲ್ ಆಗ್ಬಿಡುತ್ತೆ ಅಂತ ಏನೇನೋ ಅನ್ಕೋಬೇಡಿ ಆಯ್ತಾ? ದಯವಿಟ್ಟು ಹೊರಟೋಗಿ. ರೀ, ಮದ್ವೆ ಆಗೋಣ ರೀ. ನೀವ್ ಹೇಳ್ತಾ ಇರೋದು ಸಿಂಪತಿಯಿಂದ. ಸಿಂಪತಿಯಿಂದ ದಂಪತಿ ಆಗೋದು ನಂಗೆ ಇಷ್ಟ ಇಲ್ಲ. ಸಿಂಪತಿ ಅಲ್ಲ ರೀ, ನಿಜವಾಗ್ಲೂ ಮನಸಾರೆ ಹೇಳ್ತಾ ಇದ್ದೀನಿ. ನೀವ್ ಹೇಳೋದೆಲ್ಲ ಥಿಯರಿಟಿಕಲಿ ಚೆನ್ನಾಗಿರುತ್ತೆ, ಪ್ರಾಕ್ಟಿಕಲಿ ಖಂಡಿತ ಚೆನ್ನಾಗಿರಲ್ಲ. ಅದಕ್ಕೊಂದು ಒಳ್ಳೆ ಎಕ್ಸಾಂಪಲ್ ಅಂದ್ರೆ, ನಾವಿಬ್ರು ಮದ್ವೆ ಆಗ್ತೀವಿ, ರಸ್ತೆಲ್ಲಿ ನಡ್ಕೊಂಡು ಹೋಗ್ತಿರ್ತೀವಿ, ಎದುರುಗಡೆ ಯಾರೋ ಒಬ್ಬ ಸಿಗ್ತಾನೆ, ಅವನು ಯಾವತ್ತೂ ಒಂದಿನ ನನ್ನ ಜೊತೆ ಮಲಗಿದ್ದವನು, ಅವ್ನ್ ನಾನಿನ್ನೂ ಅದೇ ಕೆಲಸ ಮಾಡ್ತೀನಿ ಅಂತ ಅನ್ಕೋತಾನೆ ಹೊರತು ನನಗೂ ಒಂದ್ ಲೈಫ್ ಇದೆ ಅನ್ಕೊಳಲ್ಲ. ನಿನ್ನ ನನ್ ಗಂಡ ಅನ್ಕೊಳಲ್ಲ, ಕಸ್ಟಮರ್ ಅನ್ಕೋತಾನೆ. ಹಾಗೆಲ್ಲ ಆಗಲ್ಲ ರೀ. ಯಾಕಾಗಲ್ಲ? ಇವತ್ತೇ ನಾವ್ ರಸ್ತೆಲ್ ನಡ್ಕೊಂಡ್ ಬರ್ಬೇಕಾದ್ರೆ ಆತರದೊಂದು ಎಕ್ಸ್ಪೀರಿಯನ್ಸ್ ಆಗ್ಲಿಲ್ವಾ ಆ ಕುಡ್ಕೊಂಡು? ಅಷ್ಟೊಂದ್ ಪ್ರಾಬ್ಲಮ್ ಆಗುತ್ತೆ ಅನ್ನೋದಾದ್ರೆ ನಾವ್ ಬೇರೆ ಕಡೆ ಹೋಗಿ ನಮ್ ಲೈಫ್ ಲೀಡ್ ಮಾಡೋಣ. ಆಯ್ತು, ನೀವ್ ಹೇಳ್ದಾಗೆ ಮಾಡೋಣ. ಫ್ರೆಂಡ್ಸ್, ರಿಲೇಟಿವ್ಸ್ ಅವ್ರಿಲ್ದೆ ಅಂತೂ ಜೀವನ ನಡೆಯೋದಿಲ್ಲ ಅಲ್ವಾ? ಅವ್ರ ಯಾರೋ ಒಬ್ರು ಮದ್ವೆಗೋ ಮುಂಜಿಗೋ ಗೃಹ ಪ್ರವೇಶಕ್ಕೋ ಇನ್ವೈಟ್ ಮಾಡ್ತಾರೆ. ನಾವಿಬ್ರು ಹೊರಡೋವಾಗ್ಲೇ ನಿಮ್ ಮನ್ಸಲ್ಲಿ ಒಂದು ಡೌಟ್ ಶುರು ಆಗುತ್ತೆ. ಅಲ್ಲಿ ಅಷ್ಟೊಂದ್ ಜನ ಇರ್ತಾರೆ, ಯಾರಾದ್ರೂ ಒಬ್ರಿಗೆ ಇವ್ಳ ಬಗ್ಗೆ ಏನಾದ್ರೂ ಗೊತ್ತಿದ್ರೆ, ಹೀಗೆ ಬದುಕಿರೋ ತನಕ ನನ್ ಜೊತೆ ಇದ್ರೆ ಇದೇ ರೀತಿ ಕೊರಗ್ತೀರ. ಅದಕ್ಕೆ ಹೇಳೋದು ಇದೆಲ್ಲ ಬೇಡ. ರೇ, ನೀವು ಅನ್ನಿ, ಇಡೀ ಪ್ರಪಂಚನೇ ಬೇಡ ಅಂದ್ರು ನಾನ್ ನಿಮ್ಮ